ಇದೇ ಫೆಬ್ರವರಿ 15 ಬುಧವಾರದಂದು ಬನಹಟ್ಟಿಯ ಕಾಡ್ಸಿದ್ದೇಶ್ವರ ದೇವಸ್ಥಾನದಿಂದ ತಹಶೀಲ್ದಾರ್ ಕಚೇರಿವರೆಗೆ ಪ್ರತಿಭಟನಾ ಪಾದಯಾತ್ರೆ ಮೂಲಕ ಮೆರವಣಿಗೆಯು ತೆರಳಲಿದ್ದು ಬಜೆಟ್ನಲ್ಲಿ ನೇಕಾರ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಹಾಗೂ ಬಜೆಟ್ನಲ್ಲಿ 1500 ಕೋಟಿಯಷ್ಟು ಅನುದಾನ ಬಿಡುಗಡೆಗೆ ಒತ್ತಾಯಿಸಿದ ಯೇಶಿ ಅವರಿಗೆ ಬರೆದ ಪತ್ರವನ್ನು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಕಾರಣ ಸಮಸ್ತ ನೇಕಾರರು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕೆಂದು ರಾಜ್ಯಾಧ್ಯಕ್ಷ ಶಿವಲಿಂಗ್ ತಿರ್ಕಿ ಒತ್ತಾಯಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಬನಹಟ್ಟಿಯ ನೇಕಾರ ಮನೆ ಮನೆ ಹಾಗೂ ಕಾರ್ಖಾನೆಗಳಿಗೆ ತೆರಳಿ ಜಾಹೀರಾತು ಪ್ರತಿ ಹಂಚೆಯ ಪ್ರಚಾರ ಕೈಗೊಂಡರು. ಈ ಸಂದರ್ಭದಲ್ಲಿ ನೇಕಾರರಾದ ಆನಂದ್ ಜಗದಾಸ್, ಸಂಗಪ್ಪ ಉದ್ಗಟ್ಟಿ, ಭದ್ರನವರ್ ಮುನ್ನೋಳಿ ಸೇರಿದಂತೆ ಅನೇಕರು ಇದ್ದರು. ಬನಹಟ್ಟಿಯಲ್ಲಿ ಬೃಹತ್ ಪ್ರಮಾಣದ ನೇಕಾರರ ಹಕ್ಕೊತ್ತಾಯಗಳನ್ನು ಸರ್ಕಾರ ಬರುವ 17ನೇ ತಾರೀಕಿನ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು ಅಂಥೇಳಿ ಪಾದಯಾತ್ರೆಯ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಜವಳಿ ಸಚಿವರಿಗೆ ಮನವಿಯನ್ನು ಮಾಡಿಕೊಳ್ಳಿಕ್ಕೆ ರಬಕವಿ, ಬನಹಟ್ಟಿ, ಮಹಲಿಂಗಪುರ, ತೇರ್ದಾಳ್ ಹಾಗೂ ಸುತ್ತಮುತ್ತಲಿನ ಅನೇಕ ಗ್ರಾಮಗಳಿಂದ ಕೂಡ 100ಾರು ಜನ ಸೇರಿ ಸರ್ಕಾರ ಈಗಾಗಲೇ ಏನು ಬರೀ ಚರ್ಚೆ ಮಾಡೋದು ಬಿಡುವಂಥ ಕೆಲಸಗಳನ್ನು ಮಾಡಾಕ್ತಾರೆ. ಆದರೆ ನೇಕಾರ ಸಮ್ಮಾನ ಯೋಜನೆಯನ್ನು ಮಾತ್ರ ಜಾರಿ ಮಾಡಿ ಎಲ್ಲರ ಅಕೌಂಟ್ಗಳಿಗೆ 5000 ರೂಪಾಯಿಗಳನ್ನು ಜಮಾ ಮಾಡಾಕತ್ತಾರೆ. ಆದರೂ ಸಹಿತ ಏನು ಒಂದು ಸರ್ವೆ ಆಗಿತ್ತು, ಸರ್ವೆಯಲ್ಲಿ ಭಾಳಷ್ಟು ಜನ ಉಳಿದಾರೆ, ಅವ್ರಿಗೂ ಕೂಡ ಅವ್ರನ್ನ ಒಳಗೊಂಡಂತೆ ಮಗ್ಗಪೂರ ಚಟುವಟಿಕೆಯಲ್ಲಿ ಇರುವಂತಹ ನೇಕಾರರು ಕೂಡ ಇನ್ನೂ ಸರ್ವೆಯಿಂದ ಭಾಳ ಹೊರಗೆ ಉಳಿದಾರೆ. ಅವರೆಲ್ಲರೂ ಸರ್ವೆ ಆಗಬೇಕು, ಎಲ್ಲರಿಗೂ ಇದೇ ಅಕಾಡೆಮಿಕ್ ಇಯರಲ್ಲಿ ಇದೇ ವಾರ್ಷಿಕ ಇದರಲ್ಲಿ ಅವ್ರಿಗೆ 5000 ರೂಪಾಯಿ ಜಮಾ ಆಗಬೇಕಂತೇಳಿ ಒತ್ತಾಯ ಮಾಡ್ತೀವಿ. ಜೊತೆಗೆ ಕಟ್ಟಡ ಕಾರ್ಮಿಕ ಮಾದರಿಯಲ್ಲಿ ಕಾರ್ಮಿಕ ಸೌಲಭ್ಯಗಳನ್ನು ಒದಗಿಸ್ಬೇಕಂತೇಳಿ ಭಾಳಷ್ಟು ದಿನಗಳನ್ನು ಕೇಳಾಕತ್ತೀವಿ. ಅದನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಸರ್ಕಾರ 17ನೇ ತಾರೀಕಿಗೆ ಜಾರಿ ಮಾಡಲೇಬೇಕು. ಇಲ್ಲ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಬೃಹತ್ ಪ್ರಮಾಣದ ಹೋರಾಟಗಳು ಕೂಡ ಮುಂದುವರಿತಾವ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ನಾವು ತುರ್ತಾಗಿ 17ನೇ ತಾರೀಕಿನಲ್ಲಿ ನೇಕಾರರ ಇನ್ನುಳಿದ ಹಕ್ಕುಗಳನ್ನು ಈಡೇರಿಸಲೇಬೇಕು ಅಂತೇಳಿ ಈ ಮೂಲಕ ಒತ್ತಾಯವನ್ನು ಮಾಡಿದೆ.